ಅಭಿನಯ ಶಾರದೆ ಜಯಂತಿಯವರು ಇವತ್ತು ದೈವಾಧೀನರಾಗಿದ್ದಾರೆ. ಬದುಕಿದ್ದಾಗಲೇ ನಾನು ಅವ್ರ ಬಗ್ಗೆ ಮಾತಾಡಬೇಕು, ಬದುಕಿದ್ದಾಗಲೇ ನಾವು ಅವ್ರಿಗೆ ಬೆಲೆ ಕೊಡಬೇಕು ಅಂತ. ಎಸ್ಪೆಷಲಿ ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡೋಕೆ ಚೆನ್ನಾಗಿದ್ರೆ ಮೈಮಾಟದಿಂದ ನಾವು ಇಲ್ಲಿ ಸರ್ವೈವ್ ಆಗ್ಬೋದು ಅಂದ್ಕೊಂಡು ಬರೋರು ತುಂಬ ಜನ ಇದ್ದಾರೆ. ಇವತ್ತು ಒಂದೆರಡು ಮೂರು ಸಿನಿಮಾಗೆ ಅವ್ರನ್ನ ಮೀಡಿಯಾದವರು ಅವ್ರ ಹಿಂದೆ ಓಡಿದ್ದಾರೆ. ಈ ಕಾಮತೃಷಿಯನ್ನ ಹೊಂದಿದಂತಹ ಒಂದು ಹುಡುಗಿ, ಒಂದು ಬಾಲಕಿ, ಒಬ್ಬ ನಿರ್ದೇಶಕರಿಗೆ ಎರಡನೇ ಹೆಂಡತಿ ಆಗ್ತಾರೆ. ಇದಿವರಿಗೆ ಮೊದಲನೇ ಮದುವೆ, ಬಟ್ ಆ ನಿರ್ದೇಶಕನಿಗೆ ಎರಡನೇ ಮದುವೆ. ಅವರಿಂದ ಡೈವರ್ಸ್ ತಗೊಂಡ ನಂತರ ಇವರಿಗಿಂತ ಚಿಕ್ಕ ಹುಡುಗನನ್ನ ಮದುವೆ ಆಗ್ತಾರೆ. ಅವ್ರ ವೈಯಕ್ತಿಕ ಬದುಕಲ್ಲಿ ಈ ರೀತಿ ಏಳು ಬೀಳುಗಳು ಆದು ಅಂಡ್ ಅವ್ರ ಬದುಕು ನಮಗೊಂದು ಪಾಠ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್ ಮಾತಾಡ್ತಾ ಇರೋದು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇಷ್ಟೊತ್ತಿಗಾಗಲೇ ನಿಮಗೆ ವಿಷಯ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆ ಆ್ಯಂಡ್ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಂತಹ ನಮ್ಮ ಕನ್ನಡದ ಹೆಮ್ಮೆ ಅಭಿನಯ ಶಾರದೆ ಜಯಂತಿಯವರು ಇವತ್ತು ದೈವಾಧೀನರಾಗಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನನಗೀಗ ಬೇಜಾರಾಗ್ತಾ ಇದೆ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಬದುಕಿದ್ದಾಗಲೇ ನಾನು ಅವ್ರ ಬಗ್ಗೆ ಮಾತಾಡಬೇಕು, ಬದುಕಿದ್ದಾಗಲೇ ನಾವು ಅವ್ರಿಗೆ ಬೆಲೆ ಕೊಡಬೇಕು ಅಂತ. ಬಟ್ ನನಗೆ ನಿಜಕ್ಕೂ ನನ್ನ ಬಗ್ಗೆನೇ ನನಗೆ ನೋವಾಗ್ತಾ ಇದೆ, ನಾನು ಬದುಕಿದಾಗ ಯಾಕೆ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂತ. ಬಟ್ ಇವತ್ತು ಅವ್ರು ನಮ್ಮೊಂದಿಗೆ ಇಲ್ಲ. ಆ್ಯಂಡ್ ನೀವು ಒಂದಷ್ಟು ಸಿನಿಮಾಗಳನ್ನ ನೋಡಿರ್ತೀರ, ಅವರೆಂತಹ ಅದ್ಭುತವಾದ ಪ್ರತಿಭೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಎಸ್ಪೆಷಲಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಆ ಸಾಂಗಲ್ಲಿ ಅವರು ಒನಕೆ ಓಬವ್ವನ ಪಾತ್ರವನ್ನು ಎಷ್ಟು ಅದ್ಭುತವಾಗಿ, ಆ ಕಣ್ಣಲ್ಲೊಂದು ಮಿಂಚಿತ್ತು, ಆ ದೇಹ ಸೌಂದರ್ಯದಿಂದಲೂ ಅವರು ಗುರುತಿಸ್ಕೊಂಡಿದ್ರು. ಆ್ಯಂಡ್ ಅವರ ಅಭಿನಯದ ಆ ಸ್ಕಿಲ್, ಆ ಒಂದು ವಿಶೇಷವಾದ ಪ್ರತಿಭೆ ಏನಿತ್ತು ಅದರಿಂದಲೂ ಗುರುತಿಸ್ಕೊಂಡಿದ್ರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿಗೆ ನೋಡೋಕೆ ಚೆನ್ನಾಗಿದ್ರೆ ಮೈಮಾಟದಿಂದ ನಾವು ಇಲ್ಲಿ ಸರ್ವೈವ್ ಆಗ್ಬೋದು ಅಂದ್ಕೊಂಡು ಬರೋರು ತುಂಬ ಜನ ಇದ್ದಾರೆ. ಬಟ್ ಈ ಹಿಂದೆ ಬಂದಂತಹ ಎಷ್ಟೋ ಹೀರೋಯಿನ್ಗಳು, ನಟಿಯರು ಬರೀ ಮೈಮಾಟದಿಂದ ಅಲ್ಲ, ಕಲೆ ಪ್ರತಿಭೆ ಇತ್ತು ಅವ್ರ ಹತ್ರ. ಹಾಗಾಗಿನೇ ಅವರು 500-600 ಸಿನಿಮಾ ಮಾಡಿದ್ರು ಅನ್ನೋದಾದರೆ ನೀವು ಯೋಚನೆ ಮಾಡಿ. ಇವತ್ತು ಒಂದೆರಡು ಮೂರು ಸಿನಿಮಾಗೆ ಅವ್ರನ್ನ ಮೀಡಿಯಾದವರು ಅವ್ರ ಹಿಂದೆ ಓಡಿದ್ದಾರೆ. ಒಂದು ಪ್ರತಿಕ್ರಿಯೆ ತಗೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ, ಅಷ್ಟು ಅದೊಂದು ಜಂಬ ಅವರನ್ನು ಆವರಿಸಿರುತ್ತೆ. ಅದು ಅವ್ರು ತಪ್ಪು ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಅವರು ಅದನ್ನು ನಿಜವಾಗ್ಲೂ ನಿಭಾಯಿಸೋದಿಕ್ಕೆ ಅವ್ರಿಗೆ ಬರೋದಿಲ್ಲ. ಬಟ್ ಇವರು 500 ಸಿನಿಮಾ ಮಾಡಿದ್ದಾರೆ ಅನ್ನೋದಾದರೆ ಇವರು ಹೇಗೆ ಮೆರಿಬೋದಿತ್ತು. ಎನಿವೇ, ಇವತ್ತು ನಾನು ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಬೇಕು. ಇಷ್ಟು 500 ಸಿನಿಮಾಗಳನ್ನು ಮಾಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ 45 ಸಿನಿಮಾಗಳು, ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಒಂದು ಸೀನಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅಂತ ತುಂಬ ಜನ ನಟಿಯರು ಕಾಯ್ತಾ ಇದ್ರು, ರೈಟ್, ಒಂದು ಸಮಯದಲ್ಲಿ. ಬಟ್ 45 ಸಿನಿಮಾದಲ್ಲಿ ನಟಿಸಿದ್ರು ಅನ್ನೋದಾದರೆ ಅವ್ರ ಪಾಲಿಗೆ ಇದ್ದಂತಹ ಅದ್ಭುತವಾದ ಅವಕಾಶಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಟ್ ಎನಿವೇ, ಅಂತಹ ದೈತ್ಯ ನಟಿ ಕೂಡ ವೈಯಕ್ತಿಕ ಬದುಕಲ್ಲಿ ತುಂಬ ಯಾತನೆ ಅನುಭವಿಸಿದ್ರು. ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳಿಂದ ಇಡೀ ಬದುಕಿನ ಪೂರ್ತಿ ನೆಮ್ಮದಿ ಕಳ್ಕೊಂಡ್ರು. ಆ್ಯಂಡ್ ಈ ವಿಚಾರವಾಗಿ ನಾನು ಜಯಂತಿಯವ್ರ ವಿಚಾರವಾಗಿ ಇತಿಹಾಸವೊಮ್ಮೆ ತೆಗೆದು ನೋಡಿದಾಗ ಫೇಸ್ಬುಕ್ಕಲ್ಲಿ ಒಬ್ಬರು ಹಿರಿಯ ಪತ್ರಕರ್ತರಿದ್ದಾರೆ, ಗಣೇಶ್ ಕಾಸರಗೋಡು ಅಂತ, ಅವರು ತಮ್ಮ ವಾಲಲ್ಲಿ ಬರ್ಕೊಂಡಿದ್ರು, ತಮ್ಮ ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ರು ಇವರ ಜೊತೆಗಿದ್ದಂಥ ಒಡನಾಟ, ಬಟ್ ಅವ್ರ ಜೊತೆಗೆ ಅವರು ಅನುಭವಿಸಿದಂಥ ನೋವೆಂಥದ್ದು ಅಂತ. ಅದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ಇವ್ರಿಗೀಗ ಸದ್ಯದಲ್ಲಿ 76 ವರ್ಷ ಆಗಿತ್ತು, ಈಗ ನಮ್ಮಿಂದ ದೂರವಾಗಿ ದೈವಾಧೀನರಾಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಈ ಮೂಲಕ. ಆ್ಯಂಡ್ ಅವರು ನಮ್ಮ ಕನ್ನಡದ ಹೆಮ್ಮೆ, ಅವ್ರ ವೈಯಕ್ತಿಕ ಬದುಕು ಏನೇ ಇದ್ದರೂ ಕೂಡ ಈಗ ನಿಮಗೆ ಅದು ಗೊತ್ತಿರಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಾವು ವೈಯಕ್ತಿಕ ಬದುಕಿನಿಂದ ಒಬ್ಬ ವ್ಯಕ್ತಿಯನ್ನು ಅಳೆಯೋದಲ್ಲ, ಆತ ಸಮಾಜಕ್ಕೆ ನೀಡಿರುವ ಕೊಡುಗೆ ಇದೆಯಲ್ಲ ಅದು ಮಾತ್ರ ನಮ್ಮ ಕಣ್ಮುಂದೆ ಇರಬೇಕು. ಸೊ ಅವ್ರು ನೋಡಿ, 500 ಸಿನಿಮಾ ಅಂದರೆ ಬರೀ ಕನ್ನಡದಲ್ಲೇ 500 ಸಿನಿಮಾ ಅಲ್ಲ, ಇಡೀ ಭಾರತದಾದ್ಯಂತ 16 ಭಾಷೆಗಳಲ್ಲಿ ಅವರು ನಟಿಸಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ ಈ ರೀತಿ ಹಲವಾರು ಭಾಷೆಗಳಲ್ಲಿ ನಟಿಸಿ 500 ಸಿನಿಮಾಗಳು. ನಮ್ಮ ಕನ್ನಡದಲ್ಲಿ 190 ಸಿನಿಮಾಗಳಲ್ಲಿ ಅಭಿನಯ ಶಾರದಿ ಜಯಂತಿಯವರು ನಟಿಸಿದ್ದಾರೆ. ಆ್ಯಂಡ್ ಮೂಲಭೂತವಾಗಿ ಅವರು ನಮ್ಮ ಕನ್ನಡದವರು ಅನ್ನೋದು ಒಂದು ಹೆಮ್ಮೆ, ರೈಟ್? ಆ ವಿಷಯವನ್ನು ನಾವು ನೆನಪಲ್ಲಿಟ್ಕೋಬೇಕು. ಆ್ಯಂಡ್ ಮಿಸ್ ಲೀಲಾವತಿ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅವರಿಗೆ.
ಮಿಸ್ ಲೀಲಾವತಿ ಅನ್ನೋ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಜಯಂತಿಯವರಿಗೆ ಲಭಿಸಿತ್ತು. ಈ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ಬಹಳ ದೊಡ್ಡ ಹೆಸರು ತಂದುಕೊಟ್ಟಿದ್ದು. ಆ್ಯಂಡ್ ಅದರಲ್ಲಿ ಅವರ ಪಾತ್ರ ಈ ಕಾಮತೃಷಿಯನ್ನು ಹೊಂದಿದಂತಹ ಒಂದು ಹುಡುಗಿ, ಒಂದು ಬಾಲಕಿ, ಒಂದು ಹೆಣ್ಣು, ಕಾಮತೃಷಿ ಅದೇನು ತೀರಾ ಮಡಿಯ ವಿಚಾರ ಖಂಡಿತ ಅಲ್ಲ. ಅಂದರೆ ಆ ಸಿನಿಮಾದಲ್ಲಿ ಅದನ್ನು ಅಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಹಾಗಾಗಿ ಆ ಸಿನಿಮಾ ಬೇರೆದೇ ರೀತಿಯಲ್ಲಿ ಜನರ ಮನ್ನಣೆಯನ್ನು ಗಳಿಸ್ತು. ಅವರ ನಟನೆ ಕೂಡ ಬಹಳ ಅದ್ಭುತವಾಗಿತ್ತು. ಸೊ ಆ ಸಿನಿಮಾದಲ್ಲಿ ಲೀಡ್ ರೋಲಲ್ಲಿ ನಟಿಸಿದ ಒಬ್ಬರು ಹೀರೋ ಇತ್ತೀಚೆಗೆ ಅವರು ನಮ್ಮಿಂದ ದೂರ ಆದರು, ಅವರು ನಿಧನರಾಗಿದ್ದರು. ಸೊ ಮುಂದುವರೆದು ಹೇಳೋದಾದರೆ ನೋಡಿ, ಅಷ್ಟೊತ್ತಿಗೆ ಆಲ್ರೆಡಿ ಇವರು ಮೊದಲ ಮದುವೆ ಆಗೋಕ್ಕೂ ಮುಂಚೆ ಇವ್ರಿಗೆ ಹೆಸರು, ಪ್ರಶಸ್ತಿ, ನೇಮು, ಫೇಮು ಎಲ್ಲವೂ ಇತ್ತು. ಇವರನ್ನು ಮದುವೆ ಆಗಲಿಕ್ಕೆ ದೊಡ್ಡ ದೊಡ್ಡ ನಟರು, ಶ್ರೀಮಂತರು, ಕೋಟ್ಯಾಧಿಪತಿಗಳು, ಬಿಸ್ನೆಸ್ ಮ್ಯಾನ್ಸ್ ಕಾಯ್ತಾ ಇದ್ರಂತೆ. ಅಂದರೆ ಇವ್ರಿಗೆ ಅಷ್ಟು ಜನಮನ್ನಣೆ ಸಿಕ್ಕಿತ್ತು, ಅಷ್ಟು ಹೆಸರಿತ್ತು. ಬಟ್ ಇವರು ಮದುವೆಗೆ ಆಯ್ಕೆ ಮಾಡಿದ್ದು ತೆಲುಗಿನ ನಿರ್ದೇಶಕರಿಗೆ ಎರಡನೇ ಹೆಂಡತಿಯಾಗುತ್ತಾರೆ. ಅಂದರೆ ಅವರು ಆ ಪತ್ರಕರ್ತರು ಗಣೇಶ್ ಕಾಸರಗೋಡು ಸರ್ ಅನ್ನೋ ಆ ಪತ್ರಕರ್ತರು ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ, ಒಬ್ಬ ನಿರ್ದೇಶಕರಿಗೆ ಎರಡನೇ ಹೆಂಡತಿ ಆಗ್ತಾರೆ. ಇದಿವರಿಗೆ ಮೊದಲನೇ ಮದುವೆ, ಬಟ್ ಆ ನಿರ್ದೇಶಕನಿಗೆ ಎರಡನೇ ಮದುವೆ. ಅಲ್ಲಿ ಶುರುವಾಯಿತು ಅವರ ಬದುಕಿನ ಅಧಃಪತನ ಅಂತ ಹೇಳ್ತಾರೆ. ಅಂದರೆ ಅಲ್ಲಿಂದ ಶುರುವಾಯಿತು ಅವ್ರ ನೆಮ್ಮದಿ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ ಮೊದಲ ಹೆಜ್ಜೆ. ಆನಂತರ ಅವರು ಕೂಡ ಇವರಿಗೆ ಕೈ ಕೊಡ್ತಾರೆ, ಡಿವೋರ್ಸ್ ಆಗುತ್ತೆ. ನಂತರ ಏನು ಮಾಡ್ತಾರೆ, ಅವರಿಂದ ಡೈವರ್ಸ್ ತಗೊಂಡ ನಂತರ ಇವರಿಗಿಂತ ಚಿಕ್ಕ ಹುಡುಗನನ್ನು ಮದುವೆ ಆಗ್ತಾರೆ. ಆತ ಕೂಡ ಈಕೆಯ ಸೌಂದರ್ಯ, ಈಕೆ ಹತ್ರ ಇರೋ ಹಣ ನೋಡಿ ಬಂದಂಥವನು ಅಂತ ಅವರಲ್ಲಿ ಬರೆದಿರ್ತಾರೆ, ಗಣೇಶ್ ಕಾಸರಗೋಡು ಅವರು. ಅವನು ಕೂಡ ಕೈ ಕೊಡ್ತಾನೆ, ಆ ಹುಡುಗನನ್ನು ನಂಬಿ ಒಂದಷ್ಟು ದುಡ್ಡು ಕೂಡ ಕಳ್ಕೊಳ್ತಾರೆ ಜಯಂತಿಯವರು. ಆ್ಯಂಡ್ ಇಷ್ಟೆಲ್ಲ ಏರುಪೇರು ಅಂದರೆ ಈ ಎರಡೆರಡು ದಾಂಪತ್ಯ ಬದುಕಲ್ಲಿ ಈ ಏರುಪೇರುಗಳನ್ನು ಒಂದು ಹೆಣ್ಣು ಕಾಣೋದಿದೆಯಲ್ಲ, ಎಸ್ಪೆಷಲಿ ಒಬ್ಬ ನಟಿಯಾಗಿ ತನ್ನ ವೈಯಕ್ತಿಕ ಬದುಕಲ್ಲಿ ಕಂಡಂತಹ ಏರುಪೇರುಗಳು ತನ್ನ ವೃತ್ತಿ ಬದುಕಲ್ಲೂ ಕೂಡ ಬಹಳ ದೊಡ್ಡ ಪ್ರಭಾವ ಬೀರುತ್ತವೆ ಅನ್ನೋದು ಇವ್ರ ಬದುಕನ್ನು ನಾವು ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು. ಅವರು ಮನಸ್ಸು ಮಾಡಿದರೆ ಒಳ್ಳೆ ವ್ಯಕ್ತಿಯನ್ನು ಹಿಡಿದು, ಸಂಬಂಧವನ್ನು ಹಿಡಿದು ಅವ್ರ ಒಳ್ಳೆ ಬದುಕ್ಬೋದಿತ್ತು. ಅಫ್ಕೋರ್ಸ್ ಅವರು ಮನಸ್ಸಿನ ಅಂದರೆ ಅವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ, ಅದರಲ್ಲಿ ತಪ್ಪು ಅಂತ ಇಲ್ಲ. ಬಟ್ ಎಷ್ಟೇ ಹಣ, ಫೇಮು ಏನೇ ಇದ್ದರೂ ಕೂಡ ವಿಧಿ ಆಟ ಬೇರೆಯೇ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಕಲಿಬೇಕು. ಆ್ಯಂಡ್ ಮುಂದುವರೆದು ಹೇಳೋದಾದರೆ ಆ ಹುಡುಗನಿಂದಲೂ ಡೈವರ್ಸ್ ಆಗುತ್ತೆ. ಯಾರು ಆ ಚಿಕ್ಕ ಜಯಂತಿ ಅಮ್ಮವ್ರಿಗಿಂತ ಚಿಕ್ಕ ವಯಸ್ಸಿನವ್ರನ್ನೇನು ಮದುವೆ ಆದ ಅವನು ಕೂಡ ಕೈಗೊಡ್ತಾನೆ, ಒಂದಷ್ಟು ಹಣ ಕೂಡ ಕಳ್ಕೊಳ್ತಾರೆ. ನಂತರ ಕಡೆಗಾಲದಲ್ಲಿ ಅವರು ಮಗನ ಜೊತೆ ಬಾಡಿಗೆ ಮನೆಯಲ್ಲಿ ಬದುಕಿದ್ರಂತೆ. ಅವರ ಹೆಸರು ಕೃಷ್ಣಕುಮಾರ್. ಆ ಕೃಷ್ಣಕುಮಾರನ ದಾಂಪತ್ಯ ಕೂಡ ಮುರಿದು ಬಿದ್ದಿತ್ತಂತೆ. ಹಾಗಾಗಿ ಅಂದರೆ ಜಯಂತಿ ಅಮ್ಮವರ ಮಗ ಕೃಷ್ಣಕುಮಾರ ಅನ್ನೋರ ದಾಂಪತ್ಯ ಕೂಡ ಅಷ್ಟೇನು ಸರಿ ಇರಲಿಲ್ಲ. ಹಾಗಾಗಿ ಅದು ಕೂಡ ಅವ್ರಿಗೊಂದು ಚಿಂತೆ ಇತ್ತು. ಅಂದರೆ ಒಟ್ಟಾರೆಯಾಗಿ ನಾವು ಈ ವಿಚಾರದಿಂದ ಅರ್ಥ ಮಾಡಿಕೊಳ್ಬೇಕಿರೋದು, ಜಯಂತಿಯವರ ಅಮ್ಮವರನ್ನು ನಾವು ಈ ಕ್ಷಣಕ್ಕೆ ಒಬ್ಬ ಆ್ಯಂಡ್ ಯಾವತ್ತಿಗೂ ಕೂಡ ಅವರು ಬಹಳ ದೈತ್ಯ ಪ್ರತಿಭೆ, ಅವರೊಬ್ಬನನ್ನು ಸಿನಿಮಾ ನಟಿಯಾಗಿ ಅದೊಂದು ದೈತ್ಯ ಪ್ರತಿಭೆಯಾಗಷ್ಟೇ ತಗೊಳ್ಳೋಣ. ಅವ್ರ ವೈಯಕ್ತಿಕ ಬದುಕಲ್ಲಿ ಈ ರೀತಿ ಏಳುಬೀಳುಗಳು ಆದು ಆ್ಯಂಡ್ ಅವ್ರ ಬದುಕು ನಮಗೊಂದು ಪಾಠ. ಏನೇ ಹೆಸರು ಬಂದರೂ, ಏನೇ ನೇಮು ಫೇಮು ಏನೇ ಬಂದರೂ ಕೂಡ ನಾವು ನಮ್ಮ ಸಂಬಂಧಗಳಲ್ಲಿ ಅಥವಾ ಕೆಲವು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳಲ್ಲಿ ತೆಗೆದುಕೊಳ್ಳುವ ಚಿಕ್ಕ ಪುಟ್ಟ ನಿರ್ಧಾರಗಳು ನಿಮ್ಮ ಹಣ, ಅಧಿಕಾರ, ಅಂತಸ್ತು ಅವೆಲ್ಲವನ್ನು ಮೀರಿ ದೊಡ್ಡ ಶಿಕ್ಷೆ ಕೊಡ್ತವೆ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಬಟ್ ನೀವು ಇದೆಲ್ಲವನ್ನು ಸೇಡ್ಗಿಟ್ಟರೆ ಇಡೀ ದೇಶ ಕಂಡಂತಹ ಅತ್ಯಂತ ದೈತ್ಯ ಪ್ರತಿಭೆ ಆ್ಯಂಡ್ ಬಹಳ ಶ್ರೇಷ್ಠವಾದ ಸ್ಥಾನಮಾನದಲ್ಲಿ ನಿಲ್ಲುವಂತಹ ಒಂದು ಪ್ರತಿಭೆ ಆ್ಯಂಡ್ ಹೆಣ್ಣುಮಕ್ಕಳಿಗೆ ನಾನು ಏನಾದರೂ ಸಾಧಿಸಬೇಕು, ವೈಯಕ್ತಿಕ ಬದುಕು ಏನೇ ಇರಲಿ ಆ್ಯಂಡ್ ನೀವು ಬಡವರೋ ಹಣ ಇಲ್ವೋ ಏನೋ ಆ್ಯಂಡ್ ಸೌಂದರ್ಯ ಮಾತ್ರವಲ್ಲ, ಕಲೆ ಇದ್ದರೆ, ಪ್ರತಿಭೆ ಇದ್ದರೆ ಎಲ್ಲ ಬೇಕಾದರೂ ಬದುಕಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವ್ರು. ಸೊ ಅವ್ರ ಜೊತೆ ನಾವು ಯಾವತ್ತೂ ಮಾತಾಡಿಲ್ಲ, ಅವ್ರನ್ನ ನೋಡಲಿಕ್ಕೂ ಆಗಲಿಲ್ಲ. ಬಟ್ ಅವರ ಸಾಧನೆಗಳಂತೂ ನಮ್ಮನ್ನು ತಲುಪಿದ್ದಾವೆ. ಅಷ್ಟು ಸಾಕು, ಒಬ್ಬ ವ್ಯಕ್ತಿ ಆತ ಹೋದ ಮೇಲೂ ಅವನು ಮಾಡಿರೋ ಕೆಲಸಗಳಲ್ಲಿ ನಾವು ನೋಡ್ತೀವಲ್ಲ, ಅದು ನಿಜವಾದ ಸಾಧನೆ. ಸೊ ಈ ಮೂಲಕ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಆ್ಯಂಡ್ ಇನ್ಮೇಲೆ ನಾನು ಪ್ರಯತ್ನ ಮಾಡ್ತೀನಿ, ಹಿರಿಯರಾಗಲಿ ಕಿರಿಯರಾಗಲಿ ಬದುಕಿದ್ದಾಗಲಿ ಅವ್ರ ಬಗ್ಗೆ ಹೊಗಳಬೇಕು, ಅವ್ರ ಒಳ್ಳೆ ಕೆಲಸಗಳನ್ನು ಬೆನ್ನತ್ತಬೇಕು.
ಆ್ಯಂಡ್ ಈ ಮೂಲಕ ಗಣೇಶ್ ಕಾಸರಗೋಡು ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಯಾಕಂದರೆ ಒಂದಷ್ಟು ವಿಚಾರಗಳನ್ನು ನಿಮ್ಮಿಂದ ನಾನು ಕಲ್ತುಕೊಂಡೆ ಇವತ್ತು ಅವ್ರ ವಿಚಾರ ಅವ್ರ ವೈಯಕ್ತಿಕ ಜೀವನವನ್ನು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಒಂದಷ್ಟು ವಿಷಯಗಳು ನಿಮ್ಗೆ ಅರ್ಥ ಆಗಿದ್ದಾವೆ ಅಂತ ಅಂದ್ಕೊಳ್ತೀನಿ. ಅವರ ವೃತ್ತಿ ಬದುಕಿನ ಶುರುವಿನಿಂದ ಹಿಡಿದು ಅವರು ತೆಗೆದುಕೊಂಡ ನಿರ್ಧಾರಗಳೇನು, ಅದರಿಂದ ಆದಂತಹ ಘಟನೆಗಳೇನು, ಪರಿಣಾಮಗಳೇನು, ಅದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಓಕೆ. ಸೊ ನೀವು ಕೂಡ ನಿಮ್ಮ ಶ್ರದ್ಧಾಂಜಲಿಯ ಒಂದು ಭಾವನೆಯ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನೀವು ನಮ್ಮ ಕಮೆಂಟ್ ಮೂಲಕ ಅಮ್ಮನಿಗೆ ತಿಳಿಸಿ. ಸದ್ಗತಿ, ಒಳ್ಳೆಯದಾಗಲಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಿಮ್ಮ ಮುಂದೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.